ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು KS66 ಫಿಲ್ಮ್ಸ್. ಇಡೀ ವರ್ಲ್ಡಲ್ಲಿ ಟಾಲೆಸ್ಟ್ ಬಿಲ್ಡಿಂಗ್ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ಅದು ಬುರ್ಜ್ ಖಲೀಫಾ ಅಂತ ಅಲ್ವಾ. ಸೊ ಅದೇ ಥರ ಬೆಂಗಳೂರಲ್ಲಿ ಯಾವುದು ಟಾಲೆಸ್ಟ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ನಿಮ್ಗೇನಾದರೂ ಗೊತ್ತಾ? ಸೊ ಇದು ಕೂಡ ಗೊತ್ತಿರಬೇಕು ಅಲ್ವಾ. ಸೊ ಸ್ನೇಹಿತರೆ, ನಾನಿವತ್ತು ನಿಮಗೆಲ್ಲ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಬೆಂಗಳೂರಲ್ಲಿರೋ ಟಾಪ್ 7 ಟಾಲೆಸ್ಟ್ ಬಿಲ್ಡಿಂಗ್ಸ್ಗಳು ಯಾವ್ದ್ಯಾವುದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊತ ಹೋಗ್ತೀನಿ. ಸೊ ಸ್ನೇಹಿತರೆ, ಒಂದೊಂದು ಬಿಲ್ಡಿಂಗ್ ಹೈಟ್ ಎಷ್ಟಿದೆ, ಎಷ್ಟು ಫ್ಲೋರ್ಸ್ ಇದೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಬೆಂಗಳೂರಲ್ಲಿ ಅಷ್ಟೊಂದು ಡೆವಲಪ್ಡ್ ಸ್ಟ್ರಕ್ಚರ್ಸ್ ಇದೆಯಾ, ಅಷ್ಟೊಂದು ಅಡ್ವಾನ್ಸ್ ಆಗಿದೆಯಾ ಅಂತ ನಿಮಗೆ ಕೂಡ ಅನಿಸುತ್ತೆ. ಅಷ್ಟೇ ಅಲ್ಲ, ಈ ಟಾಲೆಸ್ಟ್ ಟವರ್ಸ್ನ ಕಟ್ಟಿರೋದು ಯಾರು, ಯಾವ ಬಿಲ್ಡರ್ಸ್ಗೆ ಇದು ಸೇರಿದೆ, ಮತ್ತು ಯಾವ ಏರಿಯಾ ಯಾವ ಲೊಕೇಶನಲ್ಲಿ ಇದು ಅಂತ ಇದೆ ಅಂತ ಕೂಡ ನಾವೊಂದು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಪಾಯಿಂಟ್ ಅಂತ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಟಾಲೆಸ್ಟ್ ಬಿಲ್ಡಿಂಗ್ಸ್ ಅಂದರೆ ಟಾಪ್ 7 ಲಿಸ್ಟಲ್ಲಿ ಬರುವಂಥದ್ದೇ ಯುಬಿ ಟವರ್. ಈ ಟವರ್ ಯಾವುದಪ್ಪ ಅಂದರೆ ಯುಬಿ ಗ್ರೂಪ್ಗೆ ಸೇರುತ್ತೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತಿರ ನಾವೆಲ್ಲರೂ ನೋಡೇ ನೋಡಿರ್ತೀವಿ, ಅದೇ ಯುಬಿ ಸಿಟಿ, ವಿಜಯ ಮಲ್ಯ ಅವರ ಯುಬಿ ಸಿಟಿ ಒಳಗಡೆ ಇದು ಬರುತ್ತೆ. ಸೊ ಸ್ನೇಹಿತರೆ, ಇದು ಇರೋದು ಟೋಟಲ್ 122 ಮೀಟರ್ ಅಷ್ಟು ಎತ್ತರ ಇದೆ, ಅಂದರೆ 400 ಫೀಟ್ ಅಷ್ಟು ಹೈಟ್ ಇದೆ, ಮತ್ತು 35 ಫ್ಲೋರ್ಸ್ಗಳನ್ನ ಈ ಒಂದು ಸ್ಟ್ರಕ್ಚರ್ ಹೊಂದಿದೆ. ಸೊ ಮೇಲ್ಗಡೆ ಗೊತ್ತಲ್ಲ, ಮಲ್ಯ ಸಾಹೇಬರ ಪೆಂಟ್ ಹೌಸ್ ಕೂಡ ಇದರಲ್ಲಿ ಇದೆ. ಸೊ ನಾವೆಲ್ಲ ಯೂಶಲಿ ಮಲ್ಯನ ತೋರಿಸ್ಬೇಕಾದ್ರೆ ಈ ಒಂದು ವಿಡಿಯೋನ ಬಿಲ್ಡಿಂಗ್ನ ತೋರಿಸ್ತಾರೆ, ನಾವೆಲ್ಲ ನೋಡಿ ನೋಡಿರ್ತೀವಿ. ಸೊ ಇದು ಟಾಪ್ 7 ಬರುತ್ತೆ. ಇದನ್ನು 2018 ಇದನ್ನು ಕಟ್ಟಲಾಗಿದೆ. ಯು ಬಿ ಗ್ರೂಪ್ ಮತ್ತು ವೆಸ್ಟೀಜ್ ಗ್ರೂಪ್ ಅವರ ಒಂದು ಜಾಯಿಂಟ್ ವೆಂಚರ್ಗಳಲ್ಲಿ ಇದನ್ನು ಕಟ್ಟಲಾಗಿದೆ ಸ್ನೇಹಿತರೆ. ಇಷ್ಟು ನೆಕ್ಸ್ಟು ಟಾಪ್ ಸೆಕ್ಸಲ್ಲಿ ಈ ಒಂದು ಬಿಲ್ಡಿಂಗ್ ಇದೆಯಲ್ಲ, ಇದು ಎಲ್ಲರೂ ನೋಡಿರ್ತಾರೆ. ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಓರಿಯನ್ ಮಾನ್ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ WTC ಸೆಂಟರ್. ಸೊ ಈ ಒಂದು WTC ಸೆಂಟರ್ನ ಬ್ರಿಗೇಡ್ ಅವರು ಕಟ್ಟಿದ್ದಾರೆ, ವರ್ಲ್ಡ್ ಟ್ರೇಡ್ ಸೆಂಟರ್ನ ಬ್ರಿಗೇಡ್ ಅವರು ಕಟ್ಟಿರ್ತಕ್ಕಂಥದ್ದು. ಇದು ನೋಡಿದ್ರೆ ಎಲ್ಲರೂ ಹೇಳ್ಬೋದು ಇದು ಟಾಲೆಸ್ಟ್ ಬಿಲ್ಡಿಂಗ್ ಇರ್ಬೋದಪ್ಪ ಅಂತ ಹೇಳ್ಬೋದು, ಅಷ್ಟು ಬ್ಯೂಟಿಫುಲ್ ಆಗಿ ಇದನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಸೊ ನಮಗೆಲ್ಲ ಗೊತ್ತಿರೋ ಥರ ಈ ಒಂದು ರಾಜೇಂದ್ರದಲ್ಲಿ ಈ ಒಂದು ಸ್ಟ್ರಕ್ಚರ್ ಇದೆ. ಇದು ಬಂದುಬಿಟ್ಟು ಟೋಟಲ್ 128 ಮೀಟರ್ ಅಷ್ಟು ಹೈಟ್ ಇದೆ, 420 ಫೀಟ್ ಅಷ್ಟು ಎತ್ತರ ಇದೆ. ಸೊ ಇದರಲ್ಲಿ ಟೋಟಲ್ 32 ಫ್ಲೋರ್ಸ್ಗಳು ಒಳಗಡೆ ಇದೆ ಅಂತ ಸ್ನೇಹಿತರೆ. ಸೊ ಬ್ರಿಗೇಡ್ ಗೇಟ್ ವೇ ಅವರು ಕಟ್ಟಿದ್ದಾರೆ, 2010 ಇದು ಓಪನ್ ಆಗಿದೆ ಸ್ನೇಹಿತರೆ. ಇನ್ನು ಟಾಪ್ ಫಿಫ್ತ್ ಪ್ಲೇಸಲ್ಲಿ ಬರ್ತಕ್ಕಂಥ ಒಂದು ರೆಸಿಡೆನ್ಷಿಯಲ್ ಟವರ್ ಯಾವುದಪ್ಪ ಅಂತ ಹೇಳಿದ್ರೆ ಇದು ರೆಸಿಡೆನ್ಷಿಯಲ್ ಟವರ್. ಇದು ಬಂದ್ಬಿಟ್ಟು ಟೋಟಲ್ ಎನ್ವಿರಾನ್ಮೆಂಟ್ ಅಂತ ಕರೀತಾರೆ ಈ ಒಂದು ರೆಸಿಡೆನ್ಷಿಯಲ್ ಟವರ್ಗೆ. ಸೊ ಇದರ ಟೋಟಲ್ ಎನ್ವಿರಾನ್ಮೆಂಟ್ ಅವರ ಎರ್ತ್ ಟವರ್ಸ್ಗಳು, ಟೋಟಲ್ ಎನ್ವಿರಾನ್ಮೆಂಟ್ಸ್ ಅವರ ಎರ್ತ್ ಟವರ್ 2, 3 ಮತ್ತು 4ಗಳು ಸೊ ಈ ಒಂದು ಸಾಲಿನಲ್ಲಿ ಬರುತ್ತೆ. ಸೊ ಪ್ರತಿಯೊಂದು ಟವರ್ನಲ್ಲಿ 39 ಫ್ಲೋರ್ಸ್ಗಳು ಇದೆ ಅಂತ ಸ್ನೇಹಿತರೆ, ಮತ್ತು 130 ಮೀಟರ್ ಹೈಟ್ ಇದೆ, ಹಾಗಂದರೆ 427 ಫೀಟ್ ಅಷ್ಟು ಎತ್ತರ ಈ ಒಂದು ಸ್ಟ್ರಕ್ಚರ್ ಇದೆ. ಸೊ ಇದು ಒಂದು ರೆಸಿಡೆನ್ಷಿಯಲ್ ಟವರ್ ಆಗಿದೆ ಸ್ನೇಹಿತರೆ. ಸೊ ಟಾಪ್ ಫೋರ್ ಪ್ಲೇಸಲ್ಲಿ ಬರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಯಾವುದಪ್ಪ ಅಂತ ಹೇಳಿದ್ರೆ SNN ಬಿಲ್ಡರ್ಸ್ ಅವರ SNN ಕ್ಲೇರ್ಮೌಂಟ್. ಈ ಒಂದು ಸ್ಟ್ರಕ್ಚರ್ ಬಂದುಬಿಟ್ಟು ಟಾಪ್ ಫ್ಲೋರ್ಸ್ ಪ್ಲೇಸಲ್ಲಿ ಬರ್ತಕ್ಕಂಥದ್ದು. ಇದು ನಾಗವಾರದಲ್ಲಿದೆ ಸ್ನೇಹಿತರೆ. ಇದರ ಹೈಟ್ ಬಂದುಬಿಟ್ಟು 135 ಮೀಟರ್ಸ್ ಅಷ್ಟು ಹೈಟ್ ಇದೆ, ಅಂದರೆ 445 ಫೀಟ್ ಅಷ್ಟು ಎತ್ತರ ಈ ಒಂದು ಸ್ಟ್ರಕ್ಚರ್ ಇದೆ. ಮತ್ತು ಇದನ್ನು 2019 ಕಟ್ಟಲಾಗಿದೆ. SNN ಅಂದರೆ ಗೊತ್ತಲ್ವಾ, ಇದು ಒಂದು ರೆಸಿಡೆನ್ಷಿಯಲ್ ಟವರ್ ಆಗಿದ್ದು ಇದರೊಳಗಡೆ 40 ಫ್ಲೋರ್ಗಳಿದೆ ಸ್ನೇಹಿತರೆ. ಇಮೇಜಿನ್ ನೋಡ್ಕೊಳ್ಳಿ, ಒಂದು ರೆಸಿಡೆನ್ಷಿಯಲ್ ಟವರ್ ಒಳಗಡೆ 40 ಫ್ಲೋರ್ಸ್ ಇದೆ ಅಂದರೆ ಹೆಂಗಿರ್ಬೋದು ಅಂತೇಳಿ. ಟಾಪ್ 3rd ಪ್ಲೇಸಲ್ಲಿ ಬರ್ತಕ್ಕಂಥದ್ದು ಶೋಭಾ ಇಂದ್ರಪ್ರಸ್ಥ ನಾವೆಲ್ಲ ಯೂಶಲಿ ನೋಡಿರ್ತೀವಿ, ಆದರೆ ಎಲ್ಲಿದೆ ಅಂತ ಯಾಕೋ ಯೂಶಲಿ ಇಸ್ರೋದಿನ ಅಬ್ಸರ್ವ್ ಮಾಡಿರಲ್ಲ. ಸೊ ಈ ಒಂದು ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಇಮೇಲಿಂದ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಸೊ ಸ್ನೇಹಿತರೆ, ಇದು 130 ಮೀಟರ್ ಅಷ್ಟು ಎತ್ತರದಲ್ಲಿದೆ, ಅಂದರೆ 427 ಫೀಟ್ ಅಷ್ಟು ಹೈಟ್ ಈ ಒಂದು ಬಿಲ್ಡಿಂಗ್ ಇದೆ. ಇದೊಂದು ರೆಸಿಡೆನ್ಷಿಯಲ್ ಸ್ಟ್ರಕ್ಚರ್ ಸ್ನೇಹಿತರೆ. ಇದನ್ನು ಆಕ್ಚುಲಿ 2018 ಕಟ್ಟಲಾಗಿದೆ. ಇದರಲ್ಲಿ ಟೋಟಲ್ 37 ಫ್ಲೋರ್ಸ್ಗಳಷ್ಟು ಈ ಒಂದು ಬಿಲ್ಡಿಂಗ್ಸ್ನ ಹೊಂದಿದೆ. ಅಷ್ಟೇ ಅಲ್ಲ, ಈ ಒಂದು ಟವರ್ ನಾವೆಲ್ಲರೂ ನೋಡೇ ನೋಡಿರ್ತೀವಿ, ನಾನು ಹೇಳಿದ್ನಲ್ಲ. ಇದು ಯೂಶಲಿ ನೀವು ಟುವರ್ಡ್ಸ್ ಮೆಜೆಸ್ಟಿಕ್ ಟು ಲೂಲುಮಾರ್ ಕಡೆ ಹೋಗುವಾಗ ಲೂಲುಮ ಬ್ಯಾಕ್ ಸೈಡಲ್ಲಿ ಏನು ಕಾಣುತ್ತೆ, ಇದು ಕೂಡ ಒಂದು ಟಾಲೆಸ್ಟ್ ಸ್ಟ್ರಕ್ಚರ್ ಇನ್ ಬ್ಯಾಂಗ್ಳೂರ್. ಇಟ್ ಕಮ್ಸ್ ಇನ್ ಥರ್ಡ್ ಪ್ಲೇಸ್. ಟಾಪ್ ಸೆಕೆಂಡ್ ಪ್ಲೇಸಲ್ಲಿ ಮಂತ್ರಿ DSK ಪಿನಾಕಲ್ ಬಿಲ್ಡಿಂಗ್ ಬರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು 153 ಮೀಟರ್ ಅಷ್ಟು ಎತ್ತರ ಇದೆ, ಹಾಗೆ 46 ಫ್ಲೋರ್ಗಳು ಈ ಒಂದು ಬಿಲ್ಡಿಂಗ್ ಒಳಗಡೆ ಇದೆ ಅಂತ ಸ್ನೇಹಿತರೆ. ಮತ್ತು ಇದನ್ನು 2013 ಇದನ್ನು ಕಟ್ಟಲಾಗಿದೆ ಸ್ನೇಹಿತರೆ. ಇದು ಮಂತ್ರಿ ಗ್ರೂಪಿಗೆ ಸೇರಲಾಗಿದೆ. ಸೊ ಇದು ಬಂದುಬಿಟ್ಟು ಬನ್ನೇಘಟ್ಟ ರೋಡ್ ಅಥವಾ ಹುಳಿಮಾವು ಮಾಲ್ ಹತ್ರ, ಮೀನಾಕ್ಷಿ ಮಾಲ್ ಹತ್ರ ಈ ಒಂದು ಸ್ಟ್ರಕ್ಚರ್ ಇದೆ. ಟಾಪ್ 1st ಪ್ಲೇಸ್. ಸೊ ಸ್ನೇಹಿತರೆ, ಟಾಪ್ 1st ಪ್ಲೇಸಲ್ಲಿ CNTC ಪ್ರೆಸಿಡೆನ್ಷಿಯಲ್ ಟವರ್ ಬರುತ್ತೆ. ಇದು ಲೊಕೇಟ್ ಆಗಿರೋದು ಯಶವಂತಪುರದಲ್ಲಿ ಸ್ನೇಹಿತರೆ.
ಸೊ ಇದರ ಹೈಟ್ ಬಂದುಬಿಟ್ಟು 161 meters ಅಷ್ಟು ಈ ಒಂದು ಬಿಲ್ಡಿಂಗ್ ಎತ್ತರ ಇದೆ, ಅಂದರೆ 528 meters ಅಷ್ಟು ಎತ್ತರ ಈ ಒಂದು ಬಿಲ್ಡಿಂಗ್ ಇದೆ. ಸೊ ಹಾಗೆಯೇ 50 floors ಸ್ನೇಹಿತರೆ, ಇದರೊಳಗಡೆ 50 floors ಈ ಒಂದು ಬಿಲ್ಡಿಂಗ್ ಒಳಗಡೆ ಇದೆ ಅಂತ. ಸೊ ಇದನ್ನು 2023 ಓಪನ್ ಮಾಡಲಾಗಿದೆ. ಇವಾಗಿನ ಟಾಪ್ 1 ಟಾಲೆಸ್ ಬಿಲ್ಡಿಂಗ್ ಮ್ಯಾಂಗ್ಳೂರ್ ಯಾವುದಪ್ಪ ಅಂತ ಹೇಳಿದ್ರೆ ಇದೇ ಟಾಪ್ 1 ಟಾಲೆಸ್ ಬಿಲ್ಡಿಂಗ್, CNTC ರೆಸಿಡೆನ್ಷಿಯಲ್ ಟವರ್. ಸೊ ನೋಡೋದ್ರಲ್ಲ ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಟಾಲೆಸ್ ಸ್ಟ್ರಕ್ಚರ್ ಯಾವ್ದು ಅಂತ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತು ಒಂದು ಸಪೋರ್ಟ್ ಮಾಡೋದಕ್ಕೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋ.